ನಾನು ಇಂಡೋರ್ ಪ್ಲಾಂಟ್ಸ್ ನ ಮನೇಲಿ ಹೆಂಗ್ ಅರೇಂಜ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆದ್ರೆ ನಮ್ಗೆ ಕಮೆಂಟ್ ಹಾಕಿ. ನೋಡಿ, ಈ ತರ ಇಲ್ಲಿ ಕೆಳಗಡೆ ಒಂದು ನಿನ್ನೆ ಅನ್ಬಾಕ್ಸಿಂಗ್ ಮಾಡಿದ ಸ್ಟ್ಯಾಂಡ್ ನ ಇಟ್ಟಿದ್ದೀನಿ. ಈ ಸ್ಟ್ಯಾಂಡ್ ಅಲ್ಲಿ ಮೇಲೆ ನೋಡಿ ಜೀಜಿ ಪ್ಲಾಂಟ್, ಕೆಳಗಡೆ ಇನ್ನೊಂದು ಜೀಜಿ ಪ್ಲಾಂಟ್ ಇಟ್ಟಿದ್ದೀನಿ. ಆಮೇಲೆ ಆ ಸೈಡು ಫಿಲೋಡೆಂಡ್ರನ್ ಜನಾಡು ಇಟ್ಟಿದ್ದೀನಿ. ಆಮೇಲೆ ಅದ್ರ ಕೆಳಗಡೆ ಫರ್ನ್ಸ್ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಪುಟಾಣಿ ಸ್ಟ್ಯಾಂಡ್ ಇದೆ, ಆ ಪುಟಾಣಿ ಸ್ಟ್ಯಾಂಡ್ ಅಲ್ಲಿ ನಾನು ಆಂಥೋರಿಯಂ ಇಟ್ಟಿದ್ದೀನಿ. ಆಮೇಲೆ ಅದ್ರ ಪಕ್ಕ ನೋಡಿ ಸ್ಟೂಲ್ ಇದೆ ಅಲ್ಲ, ಆ ಸ್ಟೂಲ್ ನಾನೇ ಮಾಡಿದ್ದು. ಆ ಸ್ಟೂಲ್ ಮೇಲೆ ನಮ್ದು ಫೈಕಸ್ ಬಾನ್ಸಾ ಇಟ್ಟಿದ್ದೀನಿ, ಚಿಕ್ಕ ಫೈಕಸ್ ಬಾನ್ಸಾಯಿ. ಆಮೇಲೆ ಅದ್ರ ಪಕ್ಕ ನೋಡಿ ಇನ್ನೊಂದು ಸ್ಟ್ಯಾಂಡ್ ತಗೊಂಡಿದ್ದನ್ನ ಇಟ್ಟಿದ್ದೀನಿ. ಅದರಲ್ಲಿ ಕೆಳಗಡೆ ನೋಡಿ ಈ ಸ್ನೇಕ್ ಪ್ಲಾಂಟು, ಮನಿ ಪ್ಲಾಂಟು, ಪೀಸ್ ಲಿಲ್ಲಿ, ಆಮೇಲೆ ಫಿಲೋಡೆಂಡ್ರನ್ ಇಂಪೀರಿಯಲ್ ರೆಡ್ಡು ಅಂತ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ನೋಡಿ ಅದ್ರ ಪಕ್ಕ ಇನ್ನೊಂದು ಆನೆ ಥರದ್ದು ಸ್ಟೂಲ್ ಇಟ್ಟಿದ್ದೀನಲ್ಲ, ಆ ಆನೆ ಸ್ಟೂಲ್ ಮೇಲೆ ಮತ್ತೆ ಪೆಪ್ಪರೋನಿ ಪ್ಲಾಂಟನ್ನ ಈ ಮಾಸ್ಟಿಕ್ ಇಟ್ಬಿಟ್ಟು ಇಟ್ಟಿದ್ದೀನಿ. ಅದು ನನಗೆ ತುಂಬ ಇಷ್ಟ ಆಯ್ತು ಹಂಗೆ ಇಡೋದು. ಆಮೇಲೆ ನೋಡಿ ಅದ್ರ ಪಕ್ಕ ಅಲೋಕೇಶಾ, ಅಲೋಕೇಶಲ್ಲಿ ನೋಡಿ ಹೊಸ ಲೀಫ್ ಬೇರೆ ಬರ್ತಾ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ ನಂಗೆ ಅದು ಹೊಸ ಲೀಫ್ ಬರ್ತಾ ಇರೋದು ನೋಡಿದ್ರೆ. ಅದ್ರ ಪಕ್ಕ ನೋಡಿ ಫಿಡಲ್ ಲೀಫ್ ಫಿಗ್ಗು, ಅದು ಸ್ವಲ್ಪ ಹೈಟ್ ಇರೋ ಗಿಡ, ನಂದು ಫ್ರೆಂಚ್ ವಿಂಡೋ ಬರುತ್ತೆ, ಡೇ ಟೈಮಲ್ಲಿ ಅದರಲ್ಲಿ ಚೆನ್ನಾಗಿ ಲೈಟ್ ಬರುತ್ತೆ, ಅದಕ್ಕೋಸ್ಕರ ನಾನು ಅಲ್ಲಿಟ್ಟಿದ್ದೀನಿ ಅದನ್ನ. ಮತ್ತೆ ಇಲ್ಲಿ ನೋಡಿ ಈ ಟೇಬಲ್ ಮೇಲೆ ನಂದು ದೊಡ್ಡ ಫೈಕಸ್ ಬಾನ್ಸಾ ಇದೆಯಲ್ಲ, ನನಗೆ ಇದು ನನ್ನ ಫೇವ್ರೆಟ್ ಪ್ಲಾಂಟು, ನನ್ನ ಮಗನ್ ಪ್ಲಾಂಟ್ ಆ್ಯಕ್ಚುಲಿ ಇದು. ಅವನ್ ಇದನ್ನ ಸೆಂಟರಲ್ಲಿ ಇಟ್ಟಿದ್ದೀನಿ. ಮತ್ತೆ ಈ ಕಡೆ ನೋಡಿ ಇಲ್ಲಿ ಮೂರು ಶೆಲ್ಫ್ ನಾನು ಈ ಐಕೆಯಿಂದ ತಗೊಂಡಿದ್ದು. ಈ ಫ್ಲಿಪ್ಕಾರ್ಟಲ್ಲೆಲ್ಲ ತಗೊಂಡ್ರೆ ನನಗೆ ಗ್ಯಾರಂಟಿ ಇರಲಿಲ್ಲ ಯಾವ ಥರ ಮೆಟೀರಿಯಲ್ ಇರುತ್ತೆ ಅಂತ. ಈ ಐಕೆಯಲ್ಲಿ ಚೆನ್ನಾಗಿ ಪ್ಯಾಕೇಜಿಂಗು ಮಾಡಿ ಕಳಿಸಿದ್ರು ನೋಡಿ. ಈ ಥರ ಈ ಇದು ಕೊಟ್ಟಿದ್ದಾರೆ, ಈ ಥರ ಹೋಲ್ಡರ್ ಕೂಡ ತುಂಬ ವೆಯ್ಟ್ ತಡೆಯುತ್ತೆ ಅಂತ. ಯಾಕಂದರೆ ನಾನು ಸ್ವಲ್ಪ ಸೆರಾಮಿಕ್ ಪಾಟ್ಸ್ ಇಟ್ಟಿದ್ದೀನಲ್ಲ, ಅದು ವೆಯ್ಟ್ ತಡಿಬೇಕೋಸ್ಕರ ಅಂತ ನಾನು ನೋಡಿ ಐಕೆಯಿಂದ ಇದನ್ನು ಆರ್ಡರ್ ಮಾಡಿದ್ದು. ಇಲ್ಲಿ ನೋಡಿ ಫಸ್ಟಲ್ಲಿ ನಾನು ಚೈನೀಸ್ ಎವರ್ಗ್ರೀನ್ ಇಟ್ಟಿದ್ದೀನಿ, ಅದಾದಮೇಲೆ ಮನಿ ಪ್ಲಾಂಟು, ಆಮೇಲೆ ಈ ಕ್ಯಾಲೆನ್ ಚುಯಿ ಇವಾಗ ನಾನು ಮನೆ ಒಳಗಡೆ ಇಡ್ತಾ ಇದ್ದೀನಿ, ಯಾಕಂದರೆ ಸಮ್ಮರ್ ಟೈಮಲ್ಲಿ ಹೀಟ್ ತಡ್ಕೊಳ್ಳಲ್ಲ ಅದು ಗಿಡ. ಹೂವೆಲ್ಲ ಸ್ವಲ್ಪ ಒಣಗ್ತು ಅಂತ ಎಲ್ಲ ಕಟ್ ಮಾಡಿದ್ದೀನಿ, ಹೊಸ ಚಿಗುರು ಬರುತ್ತೆ ಅದರಲ್ಲಿ. ಸಮ್ಮರಲ್ಲಿ ಸ್ವಲ್ಪ ಕ್ಯಾಲೆನ್ ಚುಯಿ ಒಳಗಡೆ ಇರೋದೇ ಒಳ್ಳೆಯದು. ಅದಾದ್ಮೇಲೆ ಸ್ನೇಕ್ ಪ್ಲಾಂಟು, ಆಮೇಲೆ ನಂದು ಫೇವ್ರೆಟ್ ಬ್ಯಾಂಬು ಲಕ್ಕಿ ಬ್ಯಾಂಬು ಪ್ಲಾಂಟು, ಆಮೇಲೆ ನೋಡಿ ಆಗ್ಲೋನಿಮ, ಆಮೇಲೆ ಮತ್ತೆ ಬಾಟಲ್ ನೀರಲ್ಲಿ ನಾನು ಈ ಮನಿ ಪ್ಲಾಂಟ್ ಇಟ್ಟಿದ್ದೀನಿ. ಅದಾದ್ಮೇಲೆ ಮತ್ತೆ ಆ ಕಡೆ ಒಂದು ಮನಿ ಪ್ಲಾಂಟ್ ನೋಡಿ ದೊಡ್ಡ ಅರೇಂಜ್ಮೆಂಟ್ ಮಾಡಿದ್ದೀನಿ, ಅದ್ರದ್ದು ನಾನು ವಿಡಿಯೋ ಹಾಕಿದ್ದೆ ನಿಮಗೆ, ನಿಮ್ಗೆ ನೆನಪಿರ್ಬೋದು. ಹಿಂಗೆ ಎಲ್ಲ ಅರೇಂಜ್ ಮಾಡಿದ್ದೀನಿ. ಯಾವಾಗಲೂ ಪ್ಲಾಂಟ್ಸ್ ಏನು ಒಳಗಡೆ ಇರುತ್ತೆ ಅಂತೇನಿಲ್ಲ, ನಾನು ವಾರಕ್ಕೊಂದಿವಸ ಪ್ಲಾಂಟ್ಸನ್ನು ಆಚೆ ತೊಗೊಂಡು ಹೋಗ್ತೀನಿ. ನಂದು ಆಚೆ ಯುಟಿಲಿಟಿಲಿ ಜಾಗ ಇದೆ, ಅಲ್ಲೆಲ್ಲ ಇಟ್ಬಿಟ್ಟು ಅದಕ್ಕೆಲ್ಲ ನೀರು ಅಲ್ಲೇ ಹಾಕಿ ಸ್ವಲ್ಪ ಒನ್ ಡೇ ಅದು ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ನಾನು ಒಳಗಡೆ ತರ್ತೀನಿ. ಯಾವಾಗಲೂ ಒಳಗಡೆ ಇರುತ್ತೆ ಅಂತಿಲ್ಲ, ಬಟ್ ನೀವು ಇಂಡೋರಲ್ಲಿ ಪ್ಲಾಂಟ್ಸ್ ಇಟ್ಕೊಂಡಾಗ ಸ್ವಲ್ಪ ಕೇರ್ ಜಾಸ್ತಿ ತೊಗೊಬೇಕಾಗುತ್ತೆ. ಮಧ್ಯೆ ಮಧ್ಯೆ ಆಚೆ ಇಟ್ಟು ಒಳಗಡೆ ತರೋದು ಮಾಡ್ತಾ ಇರಬೇಕು. ಅದು ನಿಮಗೆ ಪ್ಲಾಂಟ್ಸ್ ಇಷ್ಟ ಆಗೋರು ಅದನ್ನು ಮಾಡೇ ಮಾಡ್ತಾರೆ, ಚೆನ್ನಾಗಿರ್ಬೇಕು ಗಿಡ ಅಂತ. ನಿಮಗೂ ಇದ್ರಲ್ಲಿ ಏನಾದ್ರು ಐಡಿಯಾ ಬಂತು ಅಂದರೆ ದಯವಿಟ್ಟು ಹೇಳಿ ನನಗೆ, ನಿಮಗೆ ಏನು ಇಷ್ಟ ಆಯಿತು ಇದರಲ್ಲಿ ಅಂತ. ಈ ಸ್ಟ್ಯಾಂಡು ಎರಡು ಸ್ಟ್ಯಾಂಡ್ದೂ ನಾನು ನಿಮಗೆ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಆಮೇಲೆ ನಿಮ್ಗೆ ಐಕೆಯಲ್ಲು ಈ ಸ್ಟ್ಯಾಂಡ್ ಈ ಶೆಲ್ಫ್ ಬೇಕು ಅಂದರೆ ಅದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ತೊಗೊಬೋದು ಇದನ್ನು. ಹಿಂಗೆ ನೋಡಿ ನಾನು ಅರೇಂಜ್ ಮಾಡಿರೋದು. ನಿಮಗೂ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಶೇರ್ ಮಾಡಿ. ಈ ಥರ ಜನ ಯಾರಿಗೆ ಇಂಡೋರ್ ಹೋಮ್ ಡೆಕೋರ್ ಪ್ಲಾಂಟ್ಸಲ್ಲಿ ಅರೇಂಜ್ ಮಾಡಬೇಕು ಅಂತ ಇಷ್ಟ ಆಗೋರಿಗೆ ಇದು ಒಳ್ಳೆ ಐಡಿಯಾ ಅನಿಸುತ್ತೆ. ಒಂದು ಸ್ಟ್ಯಾಂಡ್ನ ನಾನು ರೂಮಲ್ಲಿ ಇಟ್ಟಿರ್ತೀನಿ, ಇನ್ನೆಲ್ಲ ಇಲ್ಲೇ ಹಾಲ್ ಡೈನಿಂಗ್ ಹಾಲಲ್ಲೇ ಇರುತ್ತೆ, ಯಾಕಂದ್ರೆ ನಂದು ಈ ಫ್ರೆಂಚ್ ವಿಂಡೋ ಬರುತ್ತಲ್ಲ ಅದಕ್ಕೋಸ್ಕರ. ಅಷ್ಟೇ ಇನ್ಫಾರ್ಮೇಷನ್ ಇದು. ಥ್ಯಾಂಕ್ ಯು.